ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಆರುಂಡಿ. ದರ್ಶನ್ ಕೇಸ್ ಇನ್ನೇನು ಮುಗಿಯೋ ಹಂತಕ್ಕೆ ಬಂದಿತ್ತು. ಅಪರಾಧಿಗಳಿಗೂ ಕೂಡ ಪರಪ್ಪನ ಅಗ್ರಹಾರವನ್ನೇ ಪರ್ಮನೆಂಟ್ ಕೇರ್ ಆಫ್ ಅಡ್ರೆಸ್ ಆಗಿ ಮಾಡೋ ಕಾಲವು ಸನ್ನಿಹಿತವಾಗಿತ್ತು. ಎಲ್ಲರ ಎಡೆಮೂರಿ ಕಟ್ಟಿ ಒಟ್ಟಾರೆಯಾಗಿ ಅವ್ರನ್ನ ಜೈಲು ಪಾಲಾಗಿ ಮಾಡುವಂಥ ಎಲ್ಲ ಸಮಯ ಕೂಡ ಹತ್ತಿರ ಆಗ್ತಾ ಇತ್ತು. ಸ್ನೇಹಿತರೆ, ಈ ನಡುವೆ ದರ್ಶನ್ ಪಾಲಿಗೆ ಕಂಟಕವಾಗಿಬಿಟ್ಟಿದ್ದು ನಟೋರಿಯಸ್ ರೌಡಿ ವಿಲ್ಸನ್ ಗಾರ್ಡನ್ ನಾಗ ಅನ್ನೋ ಹೆಸರು ಈಗ ಸದ್ಯ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ನಲ್ಲಿದೆ. ಯಾರು ಈ ವಿಲ್ಸನ್ ಗಾರ್ಡನ್ ನಾಗ, ಈತನ ಹಿನ್ನೆಲೆ ಏನು, ಈತ ಮಾಡಿರೋ ಅಪರಾಧದ ಪ್ರಕರಣಗಳ ಲಿಸ್ಟ್ ಏನು, ಈತನ ಟ್ರ್ಯಾಕ್ ರೆಕಾರ್ಡ್ ಏನು, ಯಾಕೆ ಈತ ನಟೋರಿಯಸ್ ರೌಡಿ ಅಂತ ಕುಖ್ಯಾತಿಯನ್ನು ಪಡೆದಿದ್ದಾನೆ ಅನ್ನೋ ಒಂದಿಷ್ಟು ಕುತೂಹಲ ಸಹಜವಾಗಿ ಎಲ್ರಿಗೂ ಕೂಡ ಇದೆ. ಕಾರಣ, ದರ್ಶನ್ ಜೊತೆ ಟೀ ಕುಡಿತಾ ಇರೋ, ಜೊತೆಗೆ ದರ್ಶನ್ ಜೊತೆ ಸಲುಗೆಯಿಂದ ಮಾತನಾಡ್ತಾ ಇರೋ ಇದೇ ವಿಲ್ಸನ್ ಗಾರ್ಡನ್ ನಾಗನ ಬಗ್ಗೆ ಎಲ್ಲರಿಗೂ ಸಹಜವಾದಂಥ ಕುತೂಹಲ ಇದೆ. ಯಾಕೆಂದರೆ ಈತ ಕುಂತಲ್ಲಿಗೆ ಎಲ್ಲವನ್ನೂ ತರಿಸಿಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಅಷ್ಟರ ಮಟ್ಟಿಗೆ ಈತನ ಇನ್ಫ್ಲುಯೆನ್ಸ್ ಕೂಡ ಇದೆ. ಜೊತೆಗೆ ದರ್ಶನ್ ಪಾಲಿಗೆ ಈತ ಕಂಟಕ ಕೂಡ ಆಗಿಬಿಟ್ಟಿದ್ದಾನೆ. ಈ ಪಾತಕಿ ಯಾರು, ಇವನು ಚೇಲಾಗಳು, ಇವನು ಕಂಡ್ರೆ ಇಷ್ಟೊಂದು ನಡುಗೋದು ಯಾಕೆ, ಭಯ ಪಡ್ತಿರೋದು ಯಾಕೆ ಅನ್ನೋ ಒಂದಿಷ್ಟು ಮಾಹಿತಿಗಳನ್ನು ನಾನು ಹೇಳಲೇಬೇಕು. ಜೊತೆಗೆ ಈತ ಏನು ಸ್ವತಂತ್ರ ಹೋರಾಟಗಾರನಲ್ಲ, ಈತನ ಬಗ್ಗೆ ಇಷ್ಟೊಂದು ಟಿಪ್ಪಣಿ ಕೊಡಲಿಕ್ಕೆ ಅಥವಾ ಮಹಾನ್ ದೇಶಭಕ್ತ ಕೂಡ ಅಲ್ಲ. ಇವನು ಮಾಡಿರೋ ಕೃತ್ಯಗಳು ದೊಡ್ಡ ಲಿಸ್ಟೇ ಇದೆ, ಅದನ್ನು ಹೇಳ್ತಾ ಹೋದರೆ ಒಂದು ದಿನ ಸಾಲೋದೇ ಇಲ್ಲ. ಅಷ್ಟೊಂದು ಕ್ರಿಮಿನಲ್ ಪ್ರಕರಣಗಳಲ್ಲಿ ಈತ ಕುಖ್ಯಾತಿಯನ್ನು ಹೊಂದಿದ್ದಾನೆ, ಭಾಗಿಯಾಗಿದ್ದಾನೆ ಕೂಡ. ಬೆಂಗಳೂರಿನಲ್ಲಿ ವಿಲ್ಸನ್ ಗಾರ್ಡನ್ನ ಟ್ರ್ಯಾಕ್ ರೆಕಾರ್ಡ್ ಕಳೆದ 20 ವರ್ಷಗಳಿಂದ ಸದ್ದು ಮಾಡ್ತಾ ಇದೆ. ಶತ್ರುಗಳ ಪ್ರಾಣಗಳನ್ನು ತೆಗೆಯೋದು, ಜೊತೆಗೆ ಯಾರೆಲ್ಲ ಸುಪಾರಿ ಕೊಡ್ತಾರೋ ಅವರ ಹಣವನ್ನು ಇಸ್ಕೊಂಡು ಈ ರೀತಿಯಾದಂಥ ಕೃತ್ಯಗಳಲ್ಲಿ ಭಾಗಿಯಾಗೋದು, ಸುಲಿಗೆಗಳನ್ನು ಮಾಡೋದು, ಜೊತೆಗೆ ಕಾಲು ಕತ್ತರಿಸೋದು, ಕೈ ಕತ್ತರಿಸೋದು, ಅದಕ್ಕೊಂದಿಷ್ಟು ಹಣವನ್ನು ಕೂಡ ತೆಗೆದುಕೊಳ್ಳೋದು, ಜೊತೆಗೆ ಯಾರಿಗೆ ಬೆದರಿಸು ಅಂತ ಹೇಳ್ತಾರೋ ಅಂಥವರಿಗೆ ಬೆದರಿಸೋದು. ಇಂತಹ ಅಪರಾಧ ಪ್ರಕರಣಗಳಲ್ಲಿ ವಿಲ್ಸನ್ ಗಾರ್ಡನ್ ಕುಖ್ಯಾತಿಯನ್ನು ಹೊಂದಿದ್ದಾನೆ. ಜೊತೆಗೆ ಸ್ನೇಹಿತರೆ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿಯೇ ಬಹಳಷ್ಟು ದಿನಗಳನ್ನು ಕಳೆದು ಬಿಟ್ಟಿದ್ದಾನೆ. ಹಾಗಾಗಿ ಬೆಂಗಳೂರಿನ ಸೆಂಟ್ರಲ್ ಜೈಲ್ ಈತನಿಗೆ ಒಂಥರಹ ಮಾವನ ಮನೆ ಇದ್ದ ಹಾಗೆ. ಹೋಗೋದು ಬರೋದು ಕಂಫರ್ಟ್, ಒಳಗೆ ಬೇಕಾಗಿದ್ದೆಲ್ಲ ಸೌಲಭ್ಯಗಳನ್ನು ಪಡೆಯೋದು, ಇದೇ ಬೆಂಗಳೂರಿನಲ್ಲಿ ರೌಡಿಗಳ ಅಟ್ಟಹಾಸ ಇನ್ನೂ ಜೀವಂತವಾಗಿದೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದೇ ನಟೋರಿಯಸ್ ರೌಡಿ ವಿಲ್ಸನ್ ಗಾರ್ಡನ್ ನಾಗ ಕೂಡ ಎಕ್ಸಾಂಪಲ್ ಆಗಿ ನಿಲ್ತಾನೆ. ಜೊತೆಗೆ ಜೈಲಿನಲ್ಲಿ ಇದ್ಕೊಂಡು ಎಲ್ಲ ವ್ಯವಹಾರಗಳನ್ನು ನೋಡ್ಕೊಳ್ಳೋದು, ಹೊರಗೆ ಶಿಷ್ಯರನ್ನು ಚೇಲಾಗಳನ್ನು ಬಿಟ್ಟು ಹೊರಗಿರ್ತಕ್ಕಂಥ ದೊಡ್ಡ ದೊಡ್ಡ ಉದ್ಯಮಿಗಳನ್ನು ಎದುರಿಸಿ ಅವರಿಂದ ಹಫ್ತಾ ವಸೂಲಿಯನ್ನು ಕೂಡ ಮಾಡ್ತಾ ಇದ್ದ ಅನ್ನೋ ಮಾಹಿತಿ ಕೂಡ ಇದೆ. ಇಂತಹ ನಟೋರಿಯಸ್ ರೌಡಿಯ ಜೊತೆಗೆ ರೇಣುಕಾಸ್ವಾಮಿಯ ಈ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಕೂಡ ಇವನ ಜೊತೆ ಸೇರಿಕೊಂಡು ಈಗ ಮಜಾ ಮಾಡ್ತಾ ಇರೋದು ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಅದಕ್ಕೆ ಯಾಕೆ ವಿರೋಧ ಕೇಳಿಬರ್ತಾ ಇರೋದು ಅಂದರೆ, ದರ್ಶನ್ ಮಾಡಿರೋ ಸಿನಿಮಾಗಳನ್ನು ನಾವು ನೋಡ್ತಾ ಬಂದ ಹಾಗೆ, ಸಂಗೊಳ್ಳಿ ರಾಯಣ್ಣ, ಐತಿಹಾಸಿಕ ಸಿನಿಮಾ ಯೋಧ, ದೇಶ ಕಾಯೋ ಸಿನಿಮಾ, ಕುರುಕ್ಷೇತ್ರ ಪೌರಾಣಿಕ ಸಿನಿಮಾ, ಸಮಾಜವನ್ನು ತಿದ್ದೋ ಕೆಲಸ ಪೊಲೀಸರ ವೇಷದಲ್ಲಿ, ಸಮಾಜ ಕಾಯುವ ಕೆಲಸ ಯೋಧರ ವೇಷದಲ್ಲಿ, ದೇಶ ಕಾಯೋ ಪಾತ್ರಗಳನ್ನು ನಿರ್ವಹಣೆ ಮಾಡಿದವರು ದರ್ಶನ್. ಜೊತೆಗೆ ಸಂಗೊಳ್ಳಿ ರಾಯಣ್ಣ ಸಿನಿಮಾ ಮಾಡಬೇಕಾದ್ರೆ ಅವರಿಗೆ ಎಷ್ಟು ದೇಶ ಪ್ರೇಮ ಹುಕ್ಕಿತ್ತು ಅಂದರೆ, ಆ ಸಿನಿಮಾವನ್ನು ಕಂಪ್ಲೀಟ್ ಮಾಡೋವರೆಗೂ ನಾನ್ ವೆಜ್ ಕೂಡ ಸೇವನೆ ಮಾಡಿರಲಿಲ್ಲ. ಅಂತಹ ದರ್ಶನ್ ಇವತ್ತು ನೈತಿಕತೆ, ಆತ್ಮಸಾಕ್ಷಿಯನ್ನು ಬಿಟ್ಟು ಮನಸ್ಸಾಕ್ಷಿಯ ವಿರುದ್ಧವಾಗಿ ನಟೋರಿಯಸ್ ರೌಡಿಯ ಜೊತೆಗೆ ಟೀ ಕಾಫಿಯನ್ನು ಹಂಚಿಕೊಳ್ತಾ ಉಭಯ ಕುಶಲೋಪ್ರಿಯನ್ನು ಮಾತನಾಡ್ತಾ ಇರೋದೇ ಈಗ ವಿರೋಧಕ್ಕೆ ಕಾರಣವಾಗಿರೋದು. ಹಾಗಾದರೆ ಒಟ್ಟಾರೆ ವಿಲ್ಸನ್ ಗಾರ್ಡನ್ ನಾಗನ ಹೆಸರಿನಲ್ಲಿ 23 ಅಪರಾಧ ಪ್ರಕರಣಗಳು ದಾಖಲಾಗಿರೋದು. ಇವುಗಳಲ್ಲಿ 8 ಕೊಲೆ ಕೇಸ್ನಲ್ಲಿದ್ದರೆ ವಿಲ್ಸನ್ ಗಾರ್ಡನ್ ನಾಗ A1 ಆರೋಪಿಯಾಗಿ ಎಲ್ಲ ಕೇಸ್ನಲ್ಲೂ ಕೂಡ ಗುರುತಿಸ್ಕೊಂಡಿರೋದು. ಜೊತೆಗೆ ಒಂದು ಕಾಲದಲ್ಲಿ ಈ ಸೈಲೆಂಟ್ ಸುನಿಲ್ ಅನ್ನೋ ಹೆಸರನ್ನು ನೀವೆಲ್ಲರೂ ಕೇಳಿರ್ತೀರ. ಸಿಲಿಕಾನ್ ಸಿಟಿಯಲ್ಲಿ, ಭೂಗತ ಲೋಕದಲ್ಲಿ ಅವರ ಹೆಸರುಗಳೆಲ್ಲ ಕೇಳಿಬರ್ತಾ ಇತ್ತು. ಈ ಸೈಲೆಂಟ್ ಸುನಿಲ ಮತ್ತು ಒಂಟೆ ರೋಹಿತನ ಜೊತೆಗೂ ಕೂಡ ಇದೇ ವಿಲ್ಸನ್ ಗಾರ್ಡನ್ ನಾಗ ಕೂಡ ಇದ್ದಂತೆ. ಜೊತೆಗೆ ಈ ಸೈಲೆಂಟ್ ಸುನಿಲ ಮತ್ತು ಒಂಟೆ ರೋಹಿತನ ತಾಳಕ್ಕೆ ತಕ್ಕಂತೆ ಕುಣಿತಾ ಇದ್ದಂತೆ. ಅವರು ಏನು ಹೇಳ್ತಾರೋ ಆ ರೀತಿಯಾದಂಥ ಕೃತ್ಯಗಳಲ್ಲಿ ಭಾಗಿಯಾಗೋದು, ಜೊತೆಗೆ ಅವರು ಹೇಳಿದವ್ರ ಮೇಲೆ ಹಲ್ಲೆ ಮಾಡೋದು ಅಂತ. ಆದರೆ ಈಗ ಒಂಥರ ಫ್ರೀಡಮ್ ಆಗಿಬಿಟ್ಟಿದ್ದಾನೆ, ಸ್ವತಂತ್ರವಾಗಿ ಡಾನ್ ಅನ್ನೋ ಲೆವೆಲ್ಲಿಗೆ ಬೆಳೆದು ಬಿಟ್ಟಿದ್ದಾನೆ. ಹಾಗಾಗಿಯೇ ಇಷ್ಟೊಂದೆಲ್ಲ ಚೇಲಾಗಳು, ಇಷ್ಟೊಂದು ಬೆದರಿಕೆ, ಅವನು ಕಂಡ್ರೆ ಇಷ್ಟೊಂದು ಹೆದರಿಕೆ ಎಲ್ರಿಗೂ ಕೂಡ. ಹಾಗಾದರೆ ವಿಲ್ಸನ್ ಗಾರ್ಡನ್ ನಾಗ ಮಾಡಿರೋ ಕೃತ್ಯಗಳ ಲಿಸ್ಟನ್ನು ನಾನು ಹೇಳಲೇಬೇಕು. ಆತ 2004 ಇಲ್ಲಿಯವರೆಗೂ ಅವನ ಬಹಳಷ್ಟು ಪ್ರಕರಣಗಳಲ್ಲಿ ಆತ ಭಾಗಿಯಾಗಿರೋದು. ಮೊದಲು ಆತ ರಾಬರಿ ಕೇಸ್ನಲ್ಲಿ ಭಾಗಿಯಾಗ್ತಾನೆ, ಅದು ಕೂಡ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗುತ್ತೆ.
ಐಪಿಸಿ ಸೆಕ್ಷನ್ 392 ಸೆಕ್ಷನ್ ಅಡಿಯಲ್ಲಿ ರಾಬರಿ ಕೇಸ್ನಲ್ಲಿ, ಅದು ಕೂಡ ಈ ಕೇಸ್ ಖುಲಾಸೆಯಾಗಿದೆ. ಜೊತೆಗೆ 2005 ಆಡುಗೋಡಿ SR ನಗರ ಮತ್ತು ಬನಶಂಕರಿ ಠಾಣೆ ವ್ಯಾಪ್ತಿಯಲ್ಲಿ ಇದೇ ಸೆಕ್ಷನ್ 379 ಅಡಿಯಲ್ಲಿ 6 ವಾಹನಗಳ ಕಳ್ಳತನದ ಪ್ರಕರಣದಲ್ಲೂ ಕೂಡ ಇವನು ಭಾಗಿಯಾಗಿರ್ತಾನೆ. ಅದು ಕೇಸಿಗ ಖುಲಾಸೆಯಾಗಿದೆ. ನಂತರ 2009 ಕಲಾಸಿಪಾಳ್ಯದಲ್ಲಿ ಗೇಟ್ ಗಣೇಶನನ್ನು ಅವನ ಪ್ರಾಣವನ್ನು ತೆಗೆದುಬಿಟ್ಟಿದ್ದ. ಜೊತೆಗೆ ಇದೇ ನಾಗ ಸೇರಿ ಈತನ 14 ಸಹಚರರು ಕೂಡ ಎಲ್ಲರೂ ಕೂಡ ಬಂಧನವಾಗಿತ್ತು. ಆ ಕೇಸ್ ಕೂಡ ಈಗ ಖುಲಾಸೆಯಾಗಿದೆ. 2012 ಮಾಗಡಿ ರೋಡ್ ಪೊಲೀಸ್ ಠಾಣಾ ಲಿಮಿಟ್ಸ್ನಲ್ಲಿ ಡಕಾಯಿತಿ ಕೇಸ್ನಲ್ಲಿ ಬಂಧನವಾಗಿದ್ದ. ಜೊತೆಗೆ ನಾಗಾಸೇರ್ ಅವನ 5 ಜನ ಸಹಚರರು ಕೂಡ ಅರೆಸ್ಟ್ ಆಗಿದ್ದರು. ಆ ಕೇಸ್ ಕೂಡ ಖುಲಾಸೆಯಾಯಿತು. ಇನ್ನು ಅದೇ ವರ್ಷ 2012 ಸಿದ್ದಾಪುರದಲ್ಲಿ ಮುರಳಿ ಎಂಬಾತನನ್ನು ಕಿಡ್ನಾಪ್ ಮಾಡಿರ್ತಾರೆ. 364A ಅಡಿಯಲ್ಲಿ ಆತನ ಬಂಧನವಾಗುತ್ತೆ. ಈತನ ಜೊತೆಗೆ ಇನ್ನೂ 4 ಕೂಡ ಬಂಧನವಾಗಿರ್ತಾರೆ. ಎಲ್ಲ ಕೇಸ್ನಲ್ಲೂ ಒಂದು ಗ್ಯಾಂಗೇ ಇದೆ, ಈ ವಿಲ್ಸನ್ ಗಾರ್ಡನ್ ನಾಗನ ಒಟ್ಟಾರೆ ಗ್ಯಾಂಗು. 2012 ಅಂದರೆ ಅವನೊಂಥರ ಈ ಪೀಕ್ ಅಂತಲೇ ಹೇಳ್ಬೋದು. ಅವನು ತುಂಬ ಹೈಪ್ ಆಗಿದ್ದಂಥ, ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂಥ, ಎಲ್ಲರಿಗೂ ಬೆಚ್ಚಿ ಬೀಳಿಸುವ ಕುಖ್ಯಾತಿಯನ್ನು ಹೊಂದಿದ್ದಂತಹ ಕಾಲಘಟ್ಟ ಅಂತ ಹೇಳ್ಬೋದು. ವಿಲ್ಸನ್ ಗಾರ್ಡನ್ ಠಾಣಾ ವ್ಯಾಪ್ತಿಯಲ್ಲೇ ಇನ್ನೊಂದು 324 ಕೇಸ್ ಕೂಡ ದಾಖಲಾಗುತ್ತೆ. ಮಣಿ ಅನ್ನೋ ವ್ಯಕ್ತಿಯ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರ್ತಾನೆ ನಾಗ, ಮತ್ತು ಆತನ ಸಹಚರ ಶ್ರೀನಿವಾಸ್ ಅವ್ರ ಬಂಧನ ಕೂಡ ಆಗುತ್ತೆ. ಈ ಕೇಸ್ ಕೂಡ ಈಗ ಸದ್ಯಕ್ಕಿಲ್ಲ, ಕ್ಲೋಸ್ ಆಗಿದೆ. 2012 ಕೋರ್ಮಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 399 ಮತ್ತು 402 ಸೆಕ್ಷನ್ ಅಡಿಯಲ್ಲಿ ಮಾರಕಾಸ್ತ್ರಗಳೊಂದಿಗೆ ದರೋಡೆಗೆ ಸಂಚು ಕೇಸ್ನಲ್ಲಿ ಭಾಗಿಯಾಗಿರ್ತಾನೆ. ಅವಾಗಲೂ ಕೂಡ ಬಂಧನವಾಗಿತ್ತು. ಅದು ಕೂಡ ಕೇಸ್ ಖುಲಾಸೆಯಾಗಿದೆ. ಇನ್ನು ಕಾಟನ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರೌಡಿ ಶೀಟರ್ ಗುಪ್ಪನನ್ನು ಆತನ ಪ್ರಾಣವನ್ನೇ ತೆಗೆದುಬಿಟ್ಟಿರ್ತಾರೆ. 302 ಅದರಲ್ಲಿ ಕೇಸ್ ಸೆಕ್ಷನ್ ದಾಖಲಾಗಿರೋದು. ನಾಗ ಸೇರಿ ಇನ್ನು 6 ಜನರು ಕೂಡ ಅರೆಸ್ಟ್ ಮಾಡ್ತಾರೆ. ಆ ಕೇಸ್ ಕೂಡ ಈಗ ಖುಲಾಸೆಯಾಗಿದೆ. 2014 ಸೆಕ್ಷನ್ 402 ಮತ್ತು 399 ಅಡಿ ದರೋಡೆ ಕೇಸ್ ದಾಖಲಾಗಿರೋದು. ಅದರಲ್ಲೂ ಕೂಡ ನಾಗ ಮತ್ತು ಅವ್ರ ಜೊತೆ 5 ಜನ ಅರೆಸ್ಟು. 2014 ಇದೇ ವಿಲ್ಸನ್ ಗಾರ್ಡನ್ನಲ್ಲಿ ಶ್ರೀನಿವಾಸ್ ಅನ್ನೋ ವ್ಯಕ್ತಿಯನ್ನು ಪ್ರಾಣ ತೆಗೆದುಬಿಟ್ಟಿರ್ತಾರೆ. ಅದು ಕೂಡ IPC ಸೆಕ್ಷನ್ 302. ನಾಗ ಮತ್ತು ಆತನ 10 ಜನ ಅರೆಸ್ಟ್ ಆಗ್ತಾರೆ. ಆ ಕೇಸ್ ಕೂಡ ಖುಲಾಸೆ. 2014 ಮಡಿವಾಳದ ನಕರ ಬಾಬುನ ಪ್ರಾಣ ತೆಗೆದುಬಿಟ್ಟಿರ್ತಾರೆ. ಅದು 302. ನಾಗ ಮತ್ತು ಆತನ ಜೊತೆ 21 ಸಹಚರರು. ಅದೀಗಲೂ ಕೂಡ ಕೋರ್ಟ್ ಕೇಸ್ನಲ್ಲಿದೆ. ಜೊತೆಗೆ 2016 ವೈಟ್ ಫೀಲ್ಡ್ನಲ್ಲಿ ಸುಹೇಲ್ ಅನ್ನೋ ವ್ಯಕ್ತಿಯನ್ನು ಪ್ರಾಣ ತೆಗಿತಾರೆ. ನಾಗಾಸೇರು 16 ಜನ ಸಹಚರರು ಈ ಕೇಸ್ನಲ್ಲಿರೋದು. ಅದು ಕೂಡ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ. 2017 ಕಡಬಗೆರೆ ಶ್ರೀನಿವಾಸ್ ಮೇಲೆ ಯಲಹಂಕದಲ್ಲಿ ಶೂಟೌಟ್ ಕೇಸ್ ಆಗುತ್ತೆ. ಅದರಲ್ಲಿ ವಿಲ್ಸನ್ ಗಾರ್ಡನ್ ನಾಗ, ಸೈಲೆಂಟ್ ಸುನಿಲ, ಒಂಟೆ ರೋಹಿತ ಸೇರಿ 17 ಜನ ಅರೆಸ್ಟ್ ಆಗ್ತಾರೆ. 2020 ಅನ್ನಪೂರ್ಣೇಶ್ವರಿ ನಗರದ ಜಿಮ್ ಸುಬ್ಬುನ ಪ್ರಾಣ ತೆಗೆದುಬಿಟ್ಟಿರ್ತಾರೆ. ಅಲ್ಲಿ ನಾಗಾಸೇರು 7 ಮಂದಿ ಸಹಚರರ ವಿರುದ್ಧ ಕೇಸ್ ದಾಖಲಾಗುತ್ತೆ. ಅದು ಕೂಡ ಇನ್ನು ಕೋರ್ಟ್ನಲ್ಲಿದೆ ಕೇಸು. ಇನ್ನು 2020 ಚನ್ನರಾಯಪಟ್ಟಣದ ಹಿರಿಸಾವೆ ಬಳಿ ಶಾಂತಿನಗರಲಿಂಗನ ಪ್ರಾಣವನ್ನು ತೆಗೆದುಬಿಟ್ಟಿರ್ತಾರೆ. ನಾಗಾಸೇರಿ 12 ಮಂದಿ ಸಹಚರರ ವಿರುದ್ಧ ಕೇಸ್ ದಾಖಲಾಗುತ್ತೆ. ಆ ಕೇಸ್ ಖುಲಾಸೆಯಾಗಿದೆ ಅಂತೆ. 2021 ಕೋರ್ಮಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ NDPS ಅಡಿ ಪ್ರಕರಣ ದಾಖಲಾಗುತ್ತೆ. ಸದ್ಯ ಆ ಕೇಸ್ ಕೂಡ ಈಗ ಕೋರ್ಟ್ನಲ್ಲಿದೆ. 2023 ಇತ್ತೀಚೆಗೆ ಇದೇ ಆಗಸ್ಟ್ ತಿಂಗಳಲ್ಲಿ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಿದ್ದಾಪುರದ ರೌಡಿ ಶೀಟರ್ ಮಹೇಶ್ನನ್ನು ಹತ್ಯೆ ಮಾಡಿರೋ ಕೇಸ್ನಲ್ಲಿ, ಜೊತೆಗೆ ಜೈಲಿನಿಂದ ಮಹೇಶ ರಿಲೀಸ್ ಆಗಿ ಹೊರ ಬರ್ತಿದ್ದ ಹಾಗೆ ನಾಗನ ಸಹಚರರಿಂದ ಜೈಲು ಮುಂಭಾಗದಲ್ಲೇ ಮಹೇಶನ ಹತ್ಯೆ ಆಗಿರುತ್ತೆ. ಜೊತೆಗೆ ಸದ್ಯ ಈಗ ಮಹೇಶನ ಹತ್ಯೆ ಕೇಸ್ನಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಅರೆಸ್ಟ್ ಆಗಿ ಈಗ ಜೈಲು ವಾಸವನ್ನು ಅನುಭವಿಸ್ತಾ ಇರೋದು. ಯಾಕೆ ಈಗ ಪರಪ್ಪನ ಅಗ್ರಹಾರಕ್ಕೆ ಮತ್ತೆ ಬಂದ ಅಂತ, ಒಟ್ಟಾರೆಯಾಗಿ ಅದು ಒಂಥರ ಅವನು ಪರ್ಮನೆಂಟ್ ಸೆಟ್ಲ್ಡ್ ಹೋಮ್ ಇದ್ದ ಹಾಗೆ, ಕಂಫರ್ಟ್ ಝೋನ್ ಇದೆ, ಬೇಕಾಗಿದ್ದು ಎಲ್ಲ ಸಿಗುತ್ತೆ, ಹಾಗಾಗಿ ಈ ಥರದ ಕೃತ್ಯಗಳನ್ನು ಮಾಡೋದು, ಒಳಗೆ ಬರೋದು, ಹೋಗ್ತಾ ಇರೋದು, ಬರ್ತಾ ಇರೋದು. ಹಾಗಾಗಿ ಜೈಲಿನೊಳಗೆ ಒಂದು ಗ್ಯಾಂಗ್ ಯಾವ ರೀತಿಯಾಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದೇನೇ ಇರಲಿ, ದರ್ಶನ್ ತಿದ್ದುಕೊಳ್ಳುವ ಸಮಯ ಇನ್ನೂ ಕೂಡ ತುಂಬ ಇದೆ, ಕಲಿಬೇಕಾಗಿರೋದಿದೆ. ಮನುಷ್ಯ ತಪ್ಪನ್ನು ತಿದ್ಕೊಳ್ಳಿಕ್ಕೆ, ಕ್ಷಮಿಸ್ಲಿಕ್ಕೆ ಬಹಳಷ್ಟು ನ್ಯಾಯಾಂಗ ವ್ಯವಸ್ಥೆಯಲ್ಲಿ, ಜೊತೆಗೆ ಎಲ್ಲ ರೀತಿಯಿಂದಲೂ ಕೂಡ ನಮ್ಮ ಸಮಾಜವು ಕೂಡ ಮಾಡಿಕೊಟ್ಟಿದೆ ಆ ವ್ಯವಸ್ಥೆಯನ್ನು. ಆ ರೀತಿ ನಿಟ್ಟಿನಲ್ಲಿ ಬದಲಾಗಿಬಿಟ್ರೆ ಅದೆಲ್ಲರಿಗೂ ಕೂಡ ಒಳಿತು, ಅವ್ರ ಪರ್ಸ್ನಲ್ ಲೈಫಿಗೂ ಕೂಡ ತುಂಬ ಒಳಿತು. ಯಾಕೆಂದರೆ ಅಪಾರವಾದಂಥ ಅಭಿಮಾನಿಗಳು ಅವ್ರನ್ನ
ಕಾಯ್ತಾ ಇದ್ದಾರೆ ಅವ್ರ ದರ್ಶನಕ್ಕಾಗಿ, ಜೊತೆಗೆ ಅವರೊಂದಿಷ್ಟು ಸಿನಿಮಾಗಳನ್ನು ಎದುರು ನೋಡ್ತಾ ಇದ್ದಾರೆ. ಹಾಗಾಗಿ ಮನುಷ್ಯ ಬದಲಾವಣೆ ಬದಲಾವಣೆ ಜಗದ ನಿಯಮ, ಆ ನಿಟ್ಟಿನಲ್ಲಿ ಬದಲಾವಣೆ ಆದರೆ ನಾವು ಕೂಡ ಎಲ್ಲರನ್ನೂ ಕೂಡ ಸ್ವಾಗತಿಸಬಹುದು ಅಂತ ಹೇಳ್ತಾ ಇದೇ ರೀತಿಯಾದಂಥ ವಿಷಯಗಳೊಂದೇ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.